ಕಾರ್ಯಕ್ರಮದ ಪ್ರಾಯೋಜಕರು ಅಮೃತನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಮಸ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ರಾಜ್ಯದ ನದಿಗಳಲ್ಲಿ ಮಾಲಿನ್ಯಕಾರಕ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿವೆ ಅನ್ನುವಂತಹ ಒಂದು ಸುದ್ದಿ ಬಂದಿತ್ತು. ಇದೀಗ ರಾಜ್ಯದಲ್ಲಿ ಗಾಳಿ ಮತ್ತು ನೀರಿನಲ್ಲೂ ಕೂಡ ವಿಷಕಾರಿ ವಸ್ತುಗಳು ಪತ್ತೆ ಆಗ್ತಿರುವಂತಹ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಚಿಂತಾಮಣಿ ಮತ್ತು ಪಾವಗಡ ಸೇರಿದಂತೆ ಬೆಂಗಳೂರಿನ ಹೊರವಲಯದಲ್ಲಿ ಗಾಳಿ ಮತ್ತು ನೀರಿನಲ್ಲಿ ಅಪಾಯಕಾರಿ ಮತ್ತು ವಿಕಿರಣಶೀಲ ರೆಡಾನ್ ಇರೋದನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಐಎಎಸ್ಸಿ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಆರಂಭಿಕ ಅಧ್ಯಯನಗಳ ಪ್ರಕಾರ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ರೆಡಾನ್ ಪ್ರತಿ ಲೀಟರ್ಗೆ 30-60 ಮೈಕ್ರೋಗ್ರಾಮ್ನಷ್ಟು ಇರೋ ಬದಲಾಗಿ 1000 ಮೈಕ್ರೋಗ್ರಾಮ್ಗಳಷ್ಟು ಕಂಡುಬಂದಿದೆ. ಸ್ನೇಹಿತರೆ, ಈ ರೆಡಾನ್ ಅನ್ನೋದು ವಿಕಿರಣಶೀಲ ವಸ್ತುವಾಗಿದ್ದು ಸ್ವಾಭಾವಿಕವಾಗಿ ಯುರೇನಿಯಂನಿಂದ ಬಿಡುಗಡೆ ಆಗುತ್ತೆ. ಹೀಗಾಗಿ ಯುರೇನಿಯಂ ಕೂಡ ಹೆಚ್ಚಾಗಿರಬಹುದು ಅನ್ನೋ ಕಾರಣಕ್ಕೆ ಅದರ ಮೇಲೆ ಕೂಡ ಸಂಶೋಧನೆಯನ್ನು ನಡೆಸಲಾಗಿದೆ. ಆಗ ಮತ್ತೊಂದು ಬೆಚ್ಚಿ ಬೀಳಿಸುವ ಅಂಶ ಏನಂತಂದ್ರೆ, ಅಂತರ್ಜಲದಲ್ಲಿ ಪ್ರತಿ ಲೀಟರ್ಗೆ 60 ಮೈಕ್ರೋಗ್ರಾಮ್ ಮಿತಿಯಲ್ಲಿ ಇರಬೇಕಿದ್ದಂತಹ ಯುರೇನಿಯಮ್ಮು ಈಗ ಪ್ರತಿ ಲೀಟರ್ಗೆ 1 ಅಲ್ಲ 2 ಅಲ್ಲ ಬರೋಬ್ಬರಿ 8,000 ಮೈಕ್ರೋಗ್ರಾಮ್ಗಳಷ್ಟು ಇರೋದು ಕಂಡುಬಂದಿದೆ. ಅದರಲ್ಲೂ ಬೆಂಗಳೂರಿನ ಹೊರವಲಯಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿಯಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 5-6,000 ಮೈಕ್ರೋಗ್ರಾಮ್ನಷ್ಟು ಯುರೇನಿಯಂ ಇದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಈ ಒಂದು ರೆಡಾನ್ ವಿಕಿರಣದಿಂದ ಆರೋಗ್ಯದ ಮೇಲೆ ಅನೇಕ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಶ್ವಾಸಕೋಶದ ಹಾನಿಗೆ ಕಾರಣವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಬರಬಹುದು. ಹಾಗೆಯೇ ವಾತಾವರಣದಲ್ಲಿ ಹೆಚ್ಚಿನ ಯುರೇನಿಯಂ ಇರೋದ್ರಿಂದ ಮೂತ್ರನಾಳದ ಮೇಲೆ ಪರಿಣಾಮ ಬೀರಲಿದ್ದು ಕಿಡ್ನಿ ಕ್ಯಾನ್ಸರ್ಗೆ ಕೂಡ ಇದು ಕಾರಣ ಆಗಬಹುದು ಅಂತ ಸಂಶೋಧಕರು ತಿಳಿಸಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಅಂತರ್ಜಲದಲ್ಲಿ ಈ ವಿಷಕಾರಿ ವಸ್ತುಗಳು ಇರುವಂತಹ ವಿಚಾರ ಗ್ರೌಂಡ್ ವಾಟರ್ ಬೋರ್ಡ್ ಅಧಿಕಾರಿಗಳಿಗೆ ಈ ಮುಂಚೆನೆ ಗೊತ್ತಿತ್ತು. ಆದರೂ ಕೂಡ ಅವರು ಹೆಚ್ಚಿನ ಅಧ್ಯಯನವನ್ನು ನಡೆಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಷ್ಟೇ ಅಲ್ಲದೇ, ವೇಸ್ಟ್ ವಾಟರನ್ನು ರಿವರ್ಸ್ ಆಸ್ಮೋಸಿಸ್ ಮಾಡುವಂತಹ ಘಟಕಗಳಲ್ಲಿ ಕೂಡ ಹೆಚ್ಚಿನ ಮಟ್ಟದ ಯುರೇನಿಯಂ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, 2023 ರಾಜ್ಯ ಚುನಾವಣಾ ಮಹಾಸಮರದ ಹೊಸ್ತಿಲಲ್ಲಿ HD ಕುಮಾರಸ್ವಾಮಿಯವರು ಈಗ BJP ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಕಸ್ಮಾತ್ BJP ಏನಾದರೂ ಅಧಿಕಾರಕ್ಕೆ ಬಂದರೆ ಬ್ರಾಹ್ಮಣರಿಗೇನೆ CM ಪಟ್ಟವನ್ನು ಕೊಡಲಾಗುತ್ತೆ, ಪ್ರಹ್ಲಾದ್ ಜೋಶಿಗೆ ಪಟ್ಟ ಕಟ್ಟೋದಕ್ಕೆ ಸಂಘ ಪರಿವಾರ ಪ್ಲಾನ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ ಹೇಳಿಕೆ ಭಾರೀ ಚರ್ಚೆಗೆ ಕಾರಣ ಆಗಿದೆ. ನಿನ್ನೆ ನಡೆದಂತಹ ರಾಜ್ಯ BJP ಕಾರ್ಯಕಾರಿಣಿ ಸಭೆಯಲ್ಲಿ JDS ಪಂಚರತ್ನ ಯಾತ್ರೆ ಬದಲಿಗೆ ನವಗ್ರಹ ಯಾತ್ರೆಯನ್ನು ಮಾಡಬೇಕು, ಯಾಕೆಂದರೆ ಇವರ ಕುಟುಂಬದಲ್ಲೇ 9 ರಾಜಕಾರಣಿಗಳಿದ್ದಾರೆ ಅಂತ ಟೀಕೆ ಮಾಡಲಾಗಿತ್ತು. ಹೀಗಾಗಿ BJPಯವರ ವಿರುದ್ಧ ಇವತ್ತು HDK ಅವರು ವಾಗ್ದಾಳಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಶೃಂಗೇರಿ ಮಠವನ್ನ ಒಡೆದ ಹಾಗೂ ಗಾಂಧೀಜಿಯನ್ನ ಹತ್ಯೆ ಮಾಡಿದಂತಹ ಮಹಾರಾಷ್ಟ್ರದ ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಪಂಚರತ್ನ ಯಾತ್ರೆಯಿಂದ ಅವರಿಗೆ ಭಯ ಹುಟ್ಟಿದೆ, ಅದಕ್ಕೇನೆ ಈ ರೀತಿ ಟೀಕೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ CM ಮಾಡಬೇಕು ಅಂತ RSS ಹುನ್ನಾರ ಆರಂಭ ಆಗಿದೆ. ಪ್ರಹ್ಲಾದ್ ಜೋಶಿ ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಬ್ರಾಹ್ಮಣರಲ್ಲ, ಬ್ರಾಹ್ಮಣರಲ್ಲಿ ಸಾಕಷ್ಟು ವಿಭಿನ್ನ ವರ್ಗಗಳಿವೆ. ಈ ಪ್ರಹ್ಲಾದ ಜೋಶಿ ಮಹಾರಾಷ್ಟ್ರ ಕಡೆಯ ಪೇಶ್ವೆ ಬ್ರಾಹ್ಮಣರು, ಇವರದ್ದು ಶೃಂಗೇರಿ ಮಠವನ್ನು ಒಡೆದಂತಹ ವರ್ಗ, ಮಹಾತ್ಮ ಗಾಂಧಿ ಅವರನ್ನ ಕೊಂದವರ ವರ್ಗಕ್ಕೆ ಸೇರಿದವರು. ಇವರು ದೇಶ ಒಡೆಯೋದು, ಕುತಂತ್ರ ಮಾಡೋದು ಇವರ ಕೆಲಸ, ಇವರು ನಮ್ಮ ಸಂಸ್ಕೃತಿಯವರಲ್ವೇ ಅಲ್ಲ ಅಂತ ಟೀಕೆ ಮಾಡಿದ್ದಾರೆ. ಇತ್ತ ಇದಕ್ಕೆ ಸಿಡಿದು ಬಿದ್ದಿರುವ BJP ನಾಯಕರು ಕುಮಾರಸ್ವಾಮಿ ಸ್ವಜಾತಿ ಕೂಪ ಮಂಡೂಕ, ಬ್ರಾಹ್ಮಣರ ಸಮುದಾಯದ ಬಗ್ಗೆ HDK ಈ ರೀತಿ ಅವಹೇಳನಕಾರಿ ಮಾತನ್ನ ಆಡಬಾರದು, ಇದನ್ನ BJP ಖಂಡಿಸುತ್ತೆ, ತಾವೇ ಸ್ವಜಾತಿಯನ್ನ ಬಿಟ್ಟು ಅವರು ಹೊರಗೆ ಬರಲ್ಲ, ಅಂತ ವಿಷಯ ಇರುವಾಗ ಅವರು BJP ಬಗ್ಗೆ ಮಾತಾಡ್ತಾರೆ ಅಂತ BJP MLC ಎನ್ ರವಿಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ ಮಾಜಿ CM ಸಿದ್ದರಾಮಯ್ಯ ಈ ಬಾರಿಯ ಚುನಾವಣೆನೆ ನನ್ನ ಕೊನೆಯ ಚುನಾವಣೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ರಾಜ್ಯದಲ್ಲಿ ಒಂದು ಬಾರಿ CM ಆಗುವಂತಹ ಅವಕಾಶ ಕೊಟ್ಟಿದ್ದೀರಿ, ನನ್ನ ರಾಜಕೀಯ ಜೀವನ ಮುಗಿತಾ ಬಂದಿದೆ, ಇದು ನನ್ನ ಕೊನೆಯ ಚುನಾವಣೆ, ಆದರೆ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಕಳೆದ ವರ್ಷ ಕೇಂದ್ರ ಸರ್ಕಾರ ಪರಿಚಯಿಸಿದ್ದಂತಹ ಅಗ್ನಿವೀರ್ ನೇಮಕಾತಿಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಸೇನಾಪಡೆಗೆ ಸೇರೋದಕ್ಕೆ ಬಯಸುವಂತಹ ಅಭ್ಯರ್ಥಿಗಳು ಮೊದಲು ಆನ್ಲೈನ್ ಮೂಲಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ CEEಗೆ ಹಾಜರಾಗಬೇಕು, ನಂತರ ದೈಹಿಕ ಸಾಮರ್ಥ್ಯ ಹಾಗೂ ವೈದ್ಯಕೀಯ ಪರೀಕ್ಷೆಗಳು ನಡೆಯುತ್ತೆ ಅಂತ ತಿಳಿಸಲಾಗಿದೆ. ಈ ಮುಂಚೆ ಅಗ್ನಿವೀರ್ಗಳ ನೇಮಕಾತಿ ಪ್ರಕ್ರಿಯೆ ವಿಭಿನ್ನವಾಗಿತ್ತು.
ಮೊದಲು ಅಭ್ಯರ್ಥಿಗಳು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಬೇಕಿತ್ತು. ನಂತರ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇತ್ತು. ಕೊನೆಯ ಹಂತವಾಗಿ ಸಿಇಗೆ ಅರ್ಹತೆಯನ್ನು ಪಡೆಯಬೇಕಾಗಿತ್ತು. ಇನ್ನು 2023 ಮತ್ತು 24 ನಡೆಯಲಿರುವಂತಹ ನೇಮಕಾತಿಯಲ್ಲಿ ಈ ಹೊಸ ಪ್ರಕ್ರಿಯೆಯನ್ನು ಅನ್ವಯ ಮಾಡಲಾಗುತ್ತೆ. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಅವರ ನಿಧನಕ್ಕೆ ಕಾಶ್ಮೀರ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಸಂತಾಪವನ್ನು ಸೂಚಿಸಿ ಅವರನ್ನು ಹೊಗಳಿದ್ದಾರೆ. ಕಾಶ್ಮೀರದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತಹ ಏಕೈಕ ಪಾಕಿಸ್ತಾನದ ಜನರಲ್ ಅಂತಂದರೆ ಅದು ಮುಷರಫ್ ಸಾಹೇಬ್ರು. ಜಮ್ಮು ಕಾಶ್ಮೀರ ಜನರ ಇಚ್ಛೆಯಂತೆ ಹಾಗೂ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿಕೊಳ್ಳುವ ರೀತಿಯ ಪರಿಹಾರವನ್ನು ಅವರು ಬಯಸ್ತಾ ಇದ್ರು ಅಂತ ಮುಫ್ತಿ ಹೇಳಿದ್ದಾರೆ. ಇನ್ನೊಂದು ಕಡೆ ಶಾಂತಿಗಾಗಿ ಬದಲಾದ ನಿಜವಾದ ಶಕ್ತಿ ಅಂತ ಮುಷರಫ್ ಅವರ ನಿಧನಕ್ಕೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಸಂತಾಪವನ್ನು ಸೂಚಿಸಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದ್ದು, ಉಗ್ರನನ್ನು ಶ್ಲಾಘಿಸಿದ್ದ ವ್ಯಕ್ತಿಯಲ್ಲಿ ಇವರು ಶಾಂತಿಯನ್ನು ಹುಡುಕ್ತಾ ಇದ್ದಾರೆ ಅಂತ ಟಾಂಗು ಕೊಟ್ಟಿದೆ. ಇನ್ನು ಅಸ್ಸಾಂನಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಅಲ್ಲಿನ ಸರ್ಕಾರ ಕೈಗೊಂಡಿರುವಂತಹ ಕಠಿಣ ಕ್ರಮಗಳನ್ನು ವಿರೋಧ ಮಾಡಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಬಾಲ್ಯ ವಿವಾಹ ಆರೋಪದ ಮೇಲೆ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳ ಪತ್ನಿಯರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಬಂಧಿತ ಸಂಬಂಧಿಕರನ್ನ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಅಂದಹಾಗೆ ಸ್ನೇಹಿತರೆ, ಬಾಲ್ಯ ವಿವಾಹ ತಡೆ ಕಾಯ್ದೆ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಅಸ್ಸಾಂ ಪೊಲೀಸರು ಇಲ್ಲಿ ತನಕ 2000 ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಭಾರತದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಅವರ ವಿರುದ್ಧ ಅವರ ಪತ್ನಿ ಆಂಡ್ರಿಯಾ ಹೆವಿಟ್ ಮುಂಬೈ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕುಡಿದ ಅಮಲಿನಲ್ಲಿ ತಲೆಗೆ ಹೊಡೆದು ನಿಂದಿಸಿದ್ದಾರೆ ಅಂತ ಆರೋಪ ಮಾಡಿ ಆಂಡ್ರಿಯಾ FIR ದಾಖಲಿಸಿದ್ದಾರೆ. ಇನ್ನು ಈ ಮುಂಚೆ ಕೂಡ ಕಾಂಬ್ಳಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ ವೇತನ ಕೇಳಿದ್ದಕ್ಕೆ ಅನುಚಿತವಾಗಿ ವರ್ತಿಸಿ ಕೊಠಡಿಯಲ್ಲಿ ಕೂಡ ಹಾಕಿದ್ರು ಅಂತ ಆರೋಪ ಮಾಡಿ ಕಾಂಬ್ಳಿ ದಂಪತಿ ವಿರುದ್ಧ ಈ ಮುಂಚೆ ದೂರು ಕೊಟ್ಟಿದ್ರು. ಇನ್ನು ಹೈದರಾಬಾದ್ನಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸೋದಕ್ಕೆ ಪಾಕಿಸ್ತಾನದ ISI ಮತ್ತು ಇತರ ಉಗ್ರ ಸಂಘಟನೆಗಳು ಸ್ಫೋಟಕಗಳನ್ನು ಒದಗಿಸ್ತಾ ಇದ್ರು ಅಂತ ಗೊತ್ತಾಗಿದೆ. ಹೈದರಾಬಾದ್ನ ಜನದಟ್ಟಣೆ ಪ್ರದೇಶದಲ್ಲಿ ಸ್ಫೋಟ ಸೇರಿದಂತೆ ಹಲವು ಭಯೋತ್ಪಾದಕ ಕೃತ್ಯಕ್ಕೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಹಾಗೂ ಪಾಕ್ನ ISI ಪಿತೂರಿ ನಡೆಸಿತ್ತು ಅನ್ನೋದು NIA ತನಿಖೆಯಲ್ಲಿ ಬಹಿರಂಗ ಆಗಿದೆ. ಇನ್ನು ದೆಹಲಿಯಿಂದ ನ್ಯೂಯಾರ್ಕಿಗೆ ಹೊರಟಿದ್ದಂತಹ ಅಮೆರಿಕದ ವಿಮಾನದಲ್ಲಿ ಕ್ಯಾನ್ಸರ್ ಪೇಷಂಟ್ ಒಬ್ಬರನ್ನ ಕೆಳಗಿಳಿಸಿ ಬಿಟ್ಟು ಹೋದಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಮೀನಾಕ್ಷಿ ಸೇನ್ ಗುಪ್ತಾ ಅನ್ನೋ ಪ್ರಯಾಣಿಕರು ತಮ್ಮ ಹ್ಯಾಂಡ್ ಬ್ಯಾಗ್ ಅನ್ನ ವಿಮಾನದಲ್ಲಿರುವ ಮೇಲಿನ ಕಂಪಾರ್ಟ್ಮೆಂಟ್ಗೆ ಇಡದ ಕಾರಣಕ್ಕೆ ಅವರನ್ನ ವಿಮಾನದಿಂದ ಇಳಿಸಲಾಗಿದೆ. ನಾನು ಕ್ಯಾನ್ಸರ್ ಪೇಷಂಟ್, ಇತ್ತೀಚೆಗಷ್ಟೇ ನನಗೆ ಸರ್ಜರಿ ಆಗಿರುವ ಕಾರಣ ಭಾರ ಎತ್ತೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಹೀಗಾಗಿ ಗಗನ ಸಖಿಯನ್ನ ಸಹಾಯ ಮಾಡಿ ಅಂತ ಕೇಳಿದ್ದಕ್ಕೆ ಅವರು ನನಗೆ ಸರಿಯಾದ ರೆಸ್ಪಾನ್ಸ್ ಅನ್ನ ಕೊಡಲಿಲ್ಲ, ನೀವು ಬೇಕಾದ್ರೆ ವಿಮಾನದಿಂದ ಕೆಳಗೆ ಇಳಿಬಹುದು ಅಂತ ತಿಳಿಸಿದ್ರು ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮೀನಾಕ್ಷಿ ಅವರು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ. ಈ ಕುರಿತು ಅಮೆರಿಕ ಏರ್ಲೈನ್ಗೆ ತನ್ನ ವರದಿಯನ್ನ ಸಲ್ಲಿಸೋದಕ್ಕೆ DGCA ತಿಳಿಸಿದೆ. ಇನ್ನು ಚೀನಾದೊಂದಿಗೆ ಸಂಪರ್ಕ ಹೊಂದಿರುವಂತಹ 138 ಬೆಟ್ಟಿಂಗ್ ಆಪ್ಗಳು ಹಾಗೆಯೇ ಸಾಲ ನೀಡುವಂತಹ 94 ಆಪ್ಗಳನ್ನು ನಿಷೇಧಿಸುವ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿರುವುದಾಗಿ IT ಸಚಿವಾಲಯ ಹೇಳಿದೆ. ಗೃಹ ಸಚಿವಾಲಯ ನೀಡಿದ ಸೂಚನೆ ಮೇರೆಗೆ ಆಪ್ಗಳನ್ನು ನಿಷೇಧಿಸುವ ಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಚೀನಾದ ನಂಟು ಹೊಂದಿದ್ದಂತಹ 59 ಮೊಬೈಲ್ ಆಪ್ಗಳನ್ನು ಕೇಂದ್ರ ಸರ್ಕಾರ 2020 ಮೊದಲ ಬಾರಿಗೆ ಬ್ಯಾನ್ ಮಾಡಿತ್ತು. ಅದಾದ ಬಳಿಕವೂ ಕೂಡ ಹಲವು ಚೀನಾ ಮೂಲದ ಆಪ್ಗಳನ್ನು ಭಾರತ ನಿಷೇಧಿಸಿದೆ. ಇನ್ನು ಇತ್ತೀಚೆಗಷ್ಟೇ ಪಾಕಿಸ್ತಾನದ ಪೇಶಾವರದ ಮಸೀದಿಯಲ್ಲಿ ಆತ್ಮಾಹುತಿ ದಾಳಿ ನಡೆದು 100 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಅಲ್ಲಿನ ಬಲೂಚಿಸ್ತಾನದ ಕ್ವೆಟ್ಟಾ ಪ್ರದೇಶದಲ್ಲಿ ಸ್ಫೋಟ ಉಂಟಾಗಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ಕ್ವೆಟ್ಟಾದ ಪೊಲೀಸ್ ಹೆಡ್ ಕ್ವಾರ್ಟರ್ ಸಮೀಪದಲ್ಲೇ ಈ ಘಟನೆ ನಡೆದಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಇತ್ತ ದಾಳಿ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ ಮ್ಯಾಚ್ ಆಡ್ತಾ ಇದ್ದಂತಹ ಬಾಬರ್ ಅಜಮ್ ಹಾಗೂ ಶಾಹಿದ್ ಅಫ್ರೀದಿ ಸೇರಿದಂತೆ ಇತರ ಆಟಗಾರರನ್ನ ಸುರಕ್ಷತೆ ಸಲುವಾಗಿ ಡ್ರೆಸ್ಸಿಂಗ್ ರೂಮಿಗೆ ಕಳಿಸಲಾಗಿದೆ. ಇನ್ನು ದಾಳಿಯ ಹೊಣೆಯನ್ನ ಈ ಬಾರಿ ಕೂಡ ಪಾಕಿಸ್ತಾನಿ ತಾಲಿಬಾನಿಗಳು ಹೊತ್ಕೊಂಡಿದ್ದಾರೆ. ಈ ಒಂದು ಸ್ಫೋಟದಲ್ಲಿ ಭದ್ರತಾ ಅಧಿಕಾರಿಗಳನ್ನ ಗುರಿಯಾಗಿಸಲಾಗಿತ್ತು ಅಂತ ಪಾಕಿಸ್ತಾನದ ತಾಲಿಬಾನ್ ಹೇಳಿಕೊಂಡಿದೆ. ಕೆನಡಾದ ವಿದೇಶಾಂಗ ಸಚಿವೆ ಮೆಲಾನಿ ಜಾಲಿ ಅವರು ನಾಳೆ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. February 6-7 2 ದಿನಗಳ ಕಾಲ ಭಾರತ ಪ್ರವಾಸವನ್ನ ಅವರು ಕೈಗೊಳ್ಳಲಿದ್ದಾರೆ. ಈ ವೇಳೆ ಭಾರತದ ವಿದೇಶಾಂಗ ಸಚಿವ SJ ಅವರ ಜೊತೆಯಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸ್ತಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಭಾರತ ಏನಾದರೂ ಪಾಕಿಸ್ತಾನಕ್ಕೆ ಏಷ್ಯಾ ಕಪ್ ಆಡೋದಕ್ಕೆ ಬಂದಿಲ್ಲ ಅಂತಂದ್ರೆ ಪಾಕಿಸ್ತಾನ ಕೂಡ ಭಾರತದಲ್ಲಿ 2023
ಜೂನ್ನಲ್ಲಿ ನಡೆಯುವಂತಹ ವಿಶ್ವಕಪ್ನಲ್ಲಿ ಭಾಗವಹಿಸಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಬಹರೇನ್ನಲ್ಲಿ ನಡೆದ ಸಭೆಯಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಹಾಗೂ ಬಿಸಿಸಿಐ ಅಧ್ಯಕ್ಷ ಜೈಶಾ ಮತ್ತು ಪಿಸಿಬಿ ಮುಖ್ಯಸ್ಥ ನಜಮ್ ಸೇತಿ ಮಾತುಕತೆ ನಡೆಸಿದರು. ಈ ವೇಳೆ ಪಾಕಿಸ್ತಾನಕ್ಕೆ ಭಾರತ ತೆರಳಲ್ಲ ಅನ್ನೋ ನಮ್ಮ ನಿಲುವು ಬದಲಾಗಲ್ಲ ಅಂತ ಜೈಶಾ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಏಷ್ಯಾ ಕಪ್ ಟೂರ್ನಿಯನ್ನ ಯುಎಇ ಅಥವಾ ಯಾವುದಾದರೂ ನ್ಯೂಟ್ರಲ್ ಸ್ಥಳದಲ್ಲಿ ನಡೆಸುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮಾರ್ಚ್ನಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಭೆಯಲ್ಲಿ ಹೇಳಲಾಗಿದೆ. ಸೊ ಇದರಿಂದ 2023 ಸಾಲಿನ ಏಷ್ಯಾ ಕಪ್ ಟೂರ್ನಿ ಆತಿಥ್ಯ ವಹಿಸಲಿರುವ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ. ಇನ್ನು ಸ್ನೇಹಿತರೆ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಒಂದು ಕ್ವಿಕ್ ರೌಂಡ್ಸ್ ಅಪ್ ನಲ್ಲಿ ಅಧಿಕಾರಿಗಳು ತನ್ನ ಜಮೀನು ವಿವಾದ ಬಗೆಹರಿಸೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬ ತನ್ನ 3 ಮಕ್ಕಳೊಂದಿಗೆ ಮೊಬೈಲ್ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ತಾಕತ್ತಿದ್ರೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಅಂತ ಶಿವಸೇನೆಯ ಯುವ ನಾಯಕ ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಗೆ ಸವಾಲು ಹಾಕಿದ್ದಾರೆ. ಇನ್ನು ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರ ಸಿಗ್ನೇಚರ್ ಅನ್ನ ಅಧಿಕಾರಿಗಳು ಫೋರ್ಜರಿ ಮಾಡಿದ್ದ ಪ್ರಕರಣ ಬಯಲಾದ ಬೆನ್ನಲ್ಲೇ ಕೇಂದ್ರ ಕಚೇರಿಯಲ್ಲಿ ಮೇಜರ್ ಸರ್ಜರಿ ನಡೆದಿದೆ. ಈ ಕೇಸ್ನಲ್ಲಿ ಭಾಗಿಯಾಗಿದ್ದ 18 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಎಂಡಿ ಸತ್ಯವತಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ದೇಶದ ಮೊದಲ ಮೂಗಿನ ಮೂಲಕ ತೆಗೆದುಕೊಳ್ಳುವಂತಹ ಕೋವಿಡ್ ಲಸಿಕೆಯ 300,000 ಡೋಸ್ಗಳನ್ನ ಕೆಲ ಆಸ್ಪತ್ರೆಗೆ ಕಳಿಸಲಾಗಿದೆ ಅಂತ ತಯಾರಕ ಕಂಪನಿ ಭಾರತ್ ಬಯೋಟೆಕ್ ಹೇಳಿದೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಸ್ಮಗ್ಲರ್ ಅನ್ನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವ್ಯಕ್ತಿ ಕಸ್ಟಮೈಸ್ ಮಾಡಿ ಹೊಲಿದ ಜೀನ್ಸ್ನ ಸಣ್ಣ ಸಣ್ಣ ಜೇಬಿನಲ್ಲಿ 300,000 ಬೆಲೆ ಬಾಳುವ ಗೋಲ್ಡ್ ಪೇಸ್ಟ್ ತಂದಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಶೇಷ ಆಹ್ವಾನದ ಮೇರೆಗೆ ಸಿಜೆಐ ಡಿವೈ ಚಂದ್ರಚೂಡ್ ಅವರು ಹಾಗೂ ಸುಪ್ರೀಂ ಕೋರ್ಟ್ನ ಇತರ ಜಡ್ಜ್ಗಳು ರಾಷ್ಟ್ರಪತಿ ಭವನದಲ್ಲಿರುವ ಅಮೃತ್ ಉದ್ಯಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ mastmaga.com ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದ ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.